ವೈಕುಂಠ ಏಕಾದಶಿ ದಿನವನ್ನು ವಿಷ್ಣುವಿನ ಅನುಯಾಯಿಗಳು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಈ ದಿನದಂದು ವೈಕುಂಠ ದ್ವಾರ ಭಗವಾನ್ ವಿಷ್ಣುವಿನ ಅಂತರಂಗದ ಪ್ರವೇಶ ದ್ವಾರವು ತೆರೆಯುತ್ತದೆ ಮತ್ತು ಈ ದಿನದಂದು ಉಪವಾಸ ಮಾಡುವ ಎಲ್ಲ ಭಕ್ತರಿಗೆ ಸ್ವರ್ಗವನ್ನು ಪ್ರವೇಶಿಸಲು ಮತ್ತು ಮೋಕ್ಷವನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ ಎಂದು ಭಾವಿಸಲಾಗಿದೆ. ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ಮತ್ತು ತಿರುಪತಿಯ ತಿರುಮಲ ವೆಂಕಟೇಶ್ವರ ದೇವಸ್ಥಾನಕ್ಕೆ ವೈಕುಂಠ ಏಕಾದಶಿ ಬಹಳ ಮಹತ್ವದ ದಿನವಾಗಿದ್ದು, ಹಾಗೆಯೇ ಆನೇಕಲ್ ಪಟ್ಟಣದಲ್ಲಿರುವ ಶ್ರೀ ತಿಮ್ಮರಾಯ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಹಬ್ಬದ ಪ್ರಯುಕ್ತವಾಗಿ ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ವೈಕುಂಠ ಏಕಾದಶಿ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತದೆ ಎಂದರೆ ತಪ್ಪಾಗಲಾರದು. ಹೌದು, ಆನೇಕಲ್ನ ಶ್ರೀ ತಿಮ್ಮರಾಯಸ್ವಾಮಿ ದೇವಾಲಯವು ಪುರಾತನ ಹಾಗೂ ಇತಿಹಾಸ ಪ್ರಸಿದ್ಧ ದೇವಾಲಯವಾಗಿದ್ದು, ತನ್ನದೇ ಇತಿಹಾಸ ಮತ್ತು ಭಕ್ತರು ಹೊಂದಿರುವ ಏಕೈಕ ದೇವಾಲಯವೆಂದರೆ ಅದು ಆನೇಕಲ್ ತಿಮ್ಮರಾಯಸ್ವಾಮಿ ದೇವಾಲಯವಾಗಿದೆ. ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಅಂಗವಾಗಿ ಸ್ವಾಮಿಗೆ ಮತ್ತು ದೇವಾಲಯಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಜೊತೆಗೆ ಭಜನೆ, ಅನ್ನದಾಸೋಹ ಸೇರಿದಂತೆ ಹಲವು ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ವಿಶೇಷವಾಗಿ ವೈಕುಂಠ ದ್ವಾರವನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದ ಸಂಪೂರ್ಣ ನೇತೃತ್ವವನ್ನು ಶ್ರೀ ತಿಮ್ಮರಾಯ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯವರು ವಹಿಸಿದ್ದರು.
ತಿಮ್ಮರಾಸ್ವಾಮಿ ದೇವಸ್ಥಾನ, ಹಳೆ ದೇವಸ್ಥಾನ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತೀರಿ. ತಿಮ್ಮರಾಯಸ್ವಾಮಿ ದೇವಾಲಯ ಆನೇಕಲ್, ಇದು ಬಂದು ಶ್ರೀ ಕ್ಷೇತ್ರ ಸಹದೇವಪುರ ಎಂಬ ಒಂದು ನಾಮಾಂಕಿತವಾಗಿ ಪುರಾತನ ಕಾಲದಿಂದಲೂ ಹೆಸರುವಾಸಿಯಾಗಿರುವಂತಹ ಒಂದು ವಿಷ್ಣು ದೇವಾಲಯ. ಈ ವಿಷ್ಣು ದೇವಾಲಯದಲ್ಲಿ ಇನ್ನೊಂದು ಉದ್ಭವವಾಗಿರೋ ಮೂರ್ತಿ ಬೇರೆ ದೇವಾಲಯಗಳಿಗೆ ಪ್ರತಿಷ್ಠಾಪಿತ ಆಗ್ತದೆ. ಇಲ್ಲಿ ಬಂದು ಮೂಲತಃ ಉದ್ಭವ ಆಗಿರೋದು ಹುತ್ತದಲ್ಲಿ ಒಂದು ಉದ್ಭವ ಆಗಿರುವಂಥ ಒಂದು ಪುರಾತತ್ವ ಇಲಾಖೆಯಿಂದ ಕೂಡ ಸುಮಾರು ವರ್ಷಗಳಿಂದನೂ ಇದರಲ್ಲಿ ನಡ್ಕೊಂಬಂದಿರೋದು ಇದಿದೆ. ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ಇಲ್ಲಿ ಬರುವ ಭಕ್ತಾದಿಗಳಿಗೆ ಬೆಳಗ್ಗೆಯಿಂದಲೂ ಮಹಾಮಂಗಳಾರತಿ ಆರತಿ ಆದ ನಂತರ ಪ್ರಸಾದ ವಿನಿಯೋಗ ಮತ್ತು ವೈಕುಂಠ ದ್ವಾರ ಪ್ರವೇಶ ಏರ್ಪಡಿಸಲಾಗಿದೆ. ಈ ಏರ್ಪಡಿಸೋದನ್ನು ಸುತ್ತಮುತ್ತಲ ಗ್ರಾಮಸ್ಥರುಗಳ ಸಹಕಾರದಿಂದ ಹೂವುಗಳು ಮತ್ತು ಪ್ರಸಾದ ವಿನಿಯೋಗ ಮತ್ತು ಎಲ್ಲ ರೀತಿಯಿಂದಲೂ ನಮಗೆ ಸಹಕಾರ ಅಭಿವೃದ್ಧಿ ಕಮಿಟಿಗಿರುತ್ತೆ. ಅಭಿವೃದ್ಧಿ ಕಮಿಟಿ ವತಿಯಿಂದ ಹಾಗೂ ಮುಜರಾಯಿ ಇಲಾಖೆ ವತಿಯಿಂದ ಹಾಗೂ ಎಲ್ಲ ನಾಗರಿಕರು ಬಂಧುಗಳು ಭಕ್ತಾದಿಗಳಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಎಲ್ಲ ಸಹಕಾರ ಇರುತ್ತದೆ. ಮತ್ತು ಇನ್ನೊಂದು ಕಾರ್ಯಕ್ರಮ ಇದೆ ನಮ್ಮದು, ಇದು ಸುಮಾರು ಇವತ್ತು ಬೆಳಗ್ಗೆಯಿಂದ ಒಂದು 20,000 ಜನಕ್ಕೆ ಮೇಲೆ ಬಂದಿದ್ದಾರೆ. ಇನ್ನೂ ಒಂದು 10,000 ಜನ ನಾವು ಎದುರು ನೋಡ್ತಾ ಇದ್ದೀವಿ. ಇದಾದಮೇಲೆ ಇನ್ನೊಂದು ಕಾರ್ಯಕ್ರಮ ಪಕ್ಕದಲ್ಲಿ ನಿತ್ಯಾನಂದ ಸಹ ಭವನದ ನಾವು ಕಟ್ತಾ ಇದ್ದೀವಿ, ಎಲ್ಲರಿಗೂ ಗೊತ್ತಿರೋ ವಿಷಯ. ಅದು ನಾವು 3-4 ತಿಂಗಳಲ್ಲಿ ಇನಾಗ್ರೇಟ್ ಮಾಡಬೇಕಂದ್ಬಿಟ್ಟು ನಾವು ಐಡಿಯಾ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಭಕ್ತಾದಿಗಳು ಲಕ್ಷಗಟ್ಟಲೆ ನಮಗೆ ದಾನಗಳು ಮಾಡಿದ್ದಾರೆ. ಇನ್ನೂ ಭಾಳ ಜನ ದಾನ ಇದು ಮಾರ್ಬಲ್ಸು, ಟೈಲ್ಸು, ಎಲೆಕ್ಟ್ರಿಫಿಕೇಷನ್ ಎಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಏನೇ ಆಗಲಿ 3-4 ವರ್ಷ ತಿಂಗಳಲ್ಲಿ ಅದು ಪೂರ್ತಿ ಮಾಡಿ ನಾವು ಇದು ಓಪನ್ ಮಾಡಬೇಕು ಅಂತ ನಿಶ್ಚಯ ಮಾಡಿರ್ತೀವಿ. ಅದಕ್ಕೆ ದೊಡ್ಡ ಸ್ವಾಮೀಜಿಗಳನ್ನ ಕೂಡ ನಾವು ಕರಿಬೇಕಂತ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇದು ಯಾರಾದರೂ ಇನ್ನೂ ದಾನಿಗಳೇನಾದರೂ ಬಂದು ಕೊಡೋದ್ರೆ 5,000 20,000 ಒಂದು ಕಲ್ಲಿನಲ್ಲಿ ಕೆತ್ತನೆ ಮಾಡ್ತಿರ್ತೀವಿ. 20 1,00,000 ಇನ್ನೊಂದು ಕಲ್ಲಿನಲ್ಲಿ ಕೆತ್ತನೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರಾದರೂ ದಾನಿಗಳಿದ್ದರೆ ದಯವಿಟ್ಟು ನೀವು ಮುಂದೆ ಬಂದು ನೀವು ಹೆಸರು ಬರೆಸ್ಬಿಡಿ. ಚೆಕ್ಕು ಇಲ್ಲ ಇಲ್ಲ ಅಕೌಂಟ್ಗೋ ಇಲ್ಲ ಬಂದು ಪರ್ಸನಲ್ಗೆ ಕೊಡೋ ಹಾಗೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ದಯವಿಟ್ಟು ಈ ಇದನ್ನು ನೀವು ಉಪಯೋಗಿಸ್ಕೊಳ್ಳಿ. ನಮಸ್ತೆ. ಇವತ್ತಿನ ಕಾರ್ಯಕ್ರಮ ವೈಕುಂಠ ಏಕಾದಶಿ, ಇಡೀ ಆನೇಕಲ್ಲು ತಾಲೂಕಿನಲ್ಲಿ ಪ್ರಸಿದ್ಧವಾದಂತಹ ಹಳೆ ದೇವಸ್ಥಾನ ನಮ್ಮ ಆನೇಕಲ್ ತಿಮ್ಮರಾಯಸ್ವಾಮಿ ದೇವಸ್ಥಾನ. ಇಡೀ ಆನೇಕಲ್ ನಗರ ಮತ್ತು ಗ್ರಾಮಾಂತರದಲ್ಲಿರುವಂಥ ಎಲ್ಲ ಜನಗಳ ಸಹಕಾರದಿಂದ ತುಂಬ ಅತ್ಯುತ್ತಮವಾಗಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ತುಂಬ ಅಚ್ಚುಕಟ್ಟಾಗಿ ಪ್ರಸಾದ ವಿನಿಯೋಗ ಮತ್ತು ನಮ್ಮ ಬಳಗ ಟೀಮ್, ನಮ್ಮ ಹುಡುಗರು ಏನಿದ್ದಾರೆ ಎಲ್ಲ ಒಟ್ಟಿಗೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಆ ಭಗವಂತ ತಿರುಪತಿ ಗಿರಿವಾಸ ಎಲ್ಲರಿಗೂ ಒಳ್ಳೇದು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು. ಸೋಮರೆಡ್ಡಿ ಅಂತ ಈ ದೇವಸ್ಥಾನದ ಟ್ರಸ್ಟಿ, ತಿಮ್ಮರಾಯಸ್ವಾಮಿ ದೇವಸ್ಥಾನದ ಟ್ರಸ್ಟಿ. ಈ ದೇವಸ್ಥಾನದ ಇತಿಹಾಸ ಹೇಳಬೇಕು ಅಂದರೆ 800 ಮೇಲೆ ಇದೆ. ಇಲ್ಲಿ ಮೇಲೆ ಒಂದು ಆಂಜನೇಯ ದೇವಸ್ಥಾನದ ಒಂದು ಚಿಕ್ಕದು ಒಂದು ಇದು ಸಿಕ್ಕಿದೆ, ಒಂದು ದೇವಸ್ಥಾನ ಚಿಕ್ಕದಿದೆ, ಅದರ ಮೇಲೆ ಬರೆದಿರೋದು ನೋಡಿದ್ರೆ 800 ವರ್ಷಗಳಿದೆ. ಇಲ್ಲಿ ವೈಕುಂಠ ಏಕಾದಶಿ ಬಲ ವಿಜೃಂಭಣೆಯಿಂದ ನಡೆಯುತ್ತೆ. ಸುಮಾರು 15,000-20,000 ಜನ ಇವತ್ತು ಬರ್ತಾರೆ. ಎಲ್ಲರಿಗೂ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ಮತ್ತು ಅವಲಕ್ಕಿ ಪ್ರಸಾದ ದೇವಸ್ಥಾನದಲ್ಲಿ ಯಾರು ಭಕ್ತಾದರ ಕಡೆಯಿಂದ ಮಾಡಿಸ್ಕೊಡ್ತೀವಿ ಅಂತ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ನಾವು ಕೇಳ್ಕೊತೀವಿ.